ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಆನಂದ್ ಸರ್. ಸರ್ ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಬೀದರ್ ಅಂತ. ಓಕೆ, ಕಾರ್ಯಕ್ರಮ ನೋಡ್ತೀರಾ? ತುಂಬಾ ತುಂಬಾ ನೋಡ್ತಾ ಇರ್ತೀವಿ ಸರ್. ಹೌದಾ? ವೆಲ್ ಸರ್, ವೆಲ್. ಅಂಡ್ ಆರೋಗ್ಯ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಎಷ್ಟು ದಿನ ಹಿಡಿದು ಕಾಲ್ ಮಾಡ್ತಾ ಇದ್ದೀನಿ ಸರ್, ಕನೆಕ್ಟ್ ಆಗ್ತಾ ಇಲ್ಲ. ಇರ್ಲಿ ಇರ್ಲಿ ಇರ್ಲಿ. ಅಂಡ್ ಏನ್ ಮಾಡ್ಕೊಂಡಿರೋದು ಸರ್? ನಮ್ದು ಕಿರಾಣಿ ಶಾಪ್ ಇದೆ ಸರ್. ಕಿರಾಣಿ? ಓಕೆ ಓಕೆ ಓಕೆ. ಹೇಳಿ ಸರ್, ಯಾವ ಮಾತನ್ನ ಹಂಚಿಕೊಳ್ಬೇಕು ಸರ್? ಜೀವನದಾಗ ತುಂಬಾ ಪ್ರಾಬ್ಲಮ್ ಉಂಟ ಸರ್. ಏನಾಯ್ತು ಸರ್? ಒಂದು ಹುಡುಗಿ ಇಷ್ಟಪಟ್ಟಿ ಸರ್. ಓಕೆ. ಒಂದು 3 ವರ್ಷದ ಹಿಂದೆ ಸರ್. ಹ್ಮ್. ಇಷ್ಟಪಟ್ಟಿದ್ದೆ, ಒಂದು ಅವರೇ ಪ್ರಪೋಸ್ ಮಾಡಿದ್ರು ಸರ್. ಓಕೆ. ಅಂದ್ರೆ ನೀವು ಓದ್ತಾ ಇದ್ರಾ ಅಥವಾ ನಿಮ್ಮ ಕೆಲಸದ ವೇಳೆಯಲ್ಲ? ನಮ್ಮ ಕೆಲಸ ಟೈಮ್ ಮಾಡ್ತಾ ಇದ್ದೆ ಸರ್. ಅಂಡ್ ಅವರು ಹೇಗೆ ಪರಿಚಯ? ಅವರು ಹಿಂಗೆ ಕಾಲೇಜ್ ಹೋಗ್ತಾ ಇದ್ರು ಸರ್. ಓಕೆ. ಕಾಲೇಜ್ ಹೋಗ್ತಾ ಇದ್ರು ಹಂಗೆ ಪರಸ್ಪರ ಹಿಂಗೆ ಮತ್ತೊಬ್ರು ಫ್ರೆಂಡ್ ಅಂತ ಫ್ರೆಂಡ್ ಅಂತ ಗೊತ್ತಾಗಿ ಪ್ರಪೋಸ್ ಮಾಡಿದ್ರು ಸರ್. ಓಕೆ. ಪ್ರಪೋಸ್ ಮಾಡಿ ಒಂದು ಒಂದು ವರ್ಷ ಚೆನ್ನಾಗಿ ನಡೀತು ಸರ್. ಓಕೆ. ಚೆನ್ನಾಗಿ ನಡೀತು. ಆಮೇಲೆ ಏನಂದ್ರೆ ಸರ್, ಸರಿ ನಡೀತು ಸರ್. ಆಮೇಲೆ ಅವ್ರ ಮನೆಗೆ ಏನೋ ಹಂಗೆ ಒಂದು ಜೊತೆಗೆ ಮ್ಯಾಡ ನಂಗೆ ಮಾತಾಡ್ಬೇಡ, ಏನು ಮಾಡ್ಬೇಡ, ನಮ್ಮ ಮನೆಯಲ್ಲಿ ಹಿಂಗೆ ಬೇಡ, ನಿಂಗೆ ಇಷ್ಟಪಡಲ್ಲ ನನಗೆ ನಮ್ಮ ಮನೇಲಿ. ನಮ್ಮ ಮನೇಲಿ ನಮ್ಮ ಮಮ್ಮಿಯರು ಬೇರೆಯವ್ರಿಗೆ ಕೊಡ್ಬೇಕಲ್ಲ ಸರ್, ಬೇಡ ನನಗೆ ಹಂಗ ಹಂಗ ಅಂತಂದ್ರಿ. ನಾ ಮತ್ತೀಗ ಏನಂದ್ ಸರ್, ನಿಮ್ಮ ಮನೇಲಿ ನಿಮ್ಮ ಮಮ್ಮಿ ಪಾಪ ಯಾರು ಫ್ರೆಂಡ್ ಇರ್ತಾರ ಅವ್ರಿಗೆ ನಾವು ಒಪ್ಪಿಸ್ತೇವೆ, ನಿಮ್ಮ ಮಮ್ಮಿ ಪಾಪ ಅಂತಂದ್ರೆ ಕೇಳಿಲ್ಲ ಸರ್. ಓಕೆ. ಹಾ, ನೀನು ನನ್ ಫೋನ್ ಮಾಡ್ಬೋದ ಮೆಸೇಜ್ ಮಾಡ್ಬೋದ ಅಂತ ಹಾಕ್ದ್ರಿ ಸರ್. ನಾನು ಯಾಕೋ ಹಿಂಗ್ ಮಾಡ್ರಂತ ಬಿಟ್ಟು ಸರ್. ನಾನು ಒಂದು 6 ತಿಂಗಳ ಬಿಟ್ಟೆ ಸರ್. ಓಕೆ. ಬಿಟ್ಟಮ್ಯಾಗ ಏನಾಯ್ತು ಸರ್, ಒಂದು ರೀಸೆಂಟ್ ಆಗಿ ಒಂದು 3 ತಿಂಗಳ ಹಿಂಗೆ ಸರ್. ಹ್ಮ್. ಮತ್ತ ಏನಾಯ್ತು ಸರ್, ನನ್ನ ನಂಬರ್ ಈಗ ಅವ್ರಿಗೆ ಫೋನ್ ಅವಾಗ ಇದ್ದಿಲ್ಲ ಅಂತ ಲಾಕ್ಡೌನ್ ಇತ್ತು ಸರ್. ಓಕೆ. ಕಾಲೇಜ್ ಎಲ್ಲ ಬಂದದ ಸರ್. ಅವಾಗ ಫೋನ್ ಈಗ ಮತ್ತೆ ಕನೆಕ್ಟ್ ಆಗ್ಲತ್ತರ ಸರ್. ಓಕೆ. ಹಾ, ಕನೆಕ್ಟ್ ಆಗ್ಲತ್ತರ ಸರ್. ನಾ ಅವಾಗ ನಂಬರ್ ಫೋನ್ ಇರಲಿಲ್ಲ, ಆ ತರ ಆಯ್ತು, ನಮ್ಮ ಮನೆ ಡೌಟ್ ಬಂದಿತ್ತು, ಹಂಗ ಹಂಗ ಹೇಳ್ದ ಹಂಗ. ಈಗ ನೀವು ಮತ್ತೆ ರೀಕನೆಕ್ಟ್ ಮಾಡ್ಬೇಕಂತ ಸರ್ ಅದು. ಓಕೆ. ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ರೀಕನೆಕ್ಟ್ ಅಂದ್ರೆ ಮದುವೆ ಆಗ್ಬಿಡಕಂತ ಸರ್ ಅದು. ಓಕೆ. ಅಂಡ್ ಈಗ ಅವರು ನಿಮ್ಮನ್ನ ತಿರಸ್ಕರಿಸೋದಿಕ್ಕೆ ಅವ್ರ ಹತ್ರ ಇರೋದು ಏನ್ ಕಾರಣ? ತಿರಸ್ಕಾರ ಈಗ ಏನ್ ಹೇಳ್ತಾವ್ರಿ ಸರ್ ಅಂದ್ರೆ ಅದು. ನಾನು ನಿನ್ನೆ ತಿರಸ್ಕರಿಸಿಲ್ಲ, ನಮ್ಮ ಮನೆ ಪ್ರಾಬ್ಲಮ್ ಇತ್ತು ಆ ತರ ಹೇಳ್ದ ಆ ಟೈಮಿಗೆ. ಈಗ ಪ್ರಾಬ್ಲಮ್ ಈಗ ನಾ ಏನೇ ಬಂದ್ರು ಫೇಸ್ ಮಾಡ್ತೀನಿ ನಾನು. ಈಗ ನೀವು ನನಗೆ ಲೈಫ್ ಕೊಡ್ಬೇಕಂತ ಕೇಳ್ತಾರೆ ಸರ್ ಅದು. ಓಕೆ. ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಸರ್. ಅಲ್ಲ, ಈಗ ನಿಮ್ಮ ಪ್ರೀತಿ ಅಥವಾ ಅವರು ಈ ರೀತಿ ಹೇಳ್ತಾ ಇರೋದು ಅವ್ರ ಮನೆಯವ್ರಿಗೆ ಗೊತ್ತಾ? ಅವ್ರ ತಂದೆ ತಾಯಿಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಅಂಡ್ ನಿಮ್ಮ ತಂದೆ ತಾಯಿಗೆ? ಇಲ್ಲ ಸರ್, ಗೊತ್ತಿಲ್ಲ. ಈಗ ನೀವ್ ಏನ್ ಕೇಳ್ತಾ ಇದ್ದೀರಾ ಅಂದ್ರೆ, ಈಗ ಮದ್ವೆ ಆಗಬೇಕು ಅಂತ ಅಥವಾ ಏನ್ ಕೇಳ್ತಾ ಇದ್ದೀರಾ? ಏನ್ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಅವಾಗ ಯಾಕೆ ಬಿಟ್ಟು ನೀ ಯಾಕೆ ಇದು ಮಾಡಿದೆ ಅಂತ ನಾ ಕೇಳ ಸರ್. ಮನೆ ಪ್ರಾಬ್ಲಮ್ ಇತ್ತು, ಮನ್ಯಾಗ ಮಮ್ಮಿ ಬೇರೆಯವ್ರಿಗೆ ಮಾಡ್ಬೇಕಲ್ಲ ತಿರು, ಅದು ಇದು ಏನೋ ಹೇಳಿದ್ರು ಸರ್. ಏನೋ ಹೇಳಿದ್ರು, ಈಗ ನನಗೆ ನೀವು ಬೇಕೇ ಬೇಕಂತ ಕುಂತಾರ ಸರ್. ಅದಕ್ಕೆ ನನಗೆ ಈಗ ನೀವು ಪೈಲೆ ಒಂದ್ಸರಿ ಇದು ಮಾಡಿದಿ, ಈಗ ಮತ್ತೆ ಯಾಕಂದ್ ನಾ ಕೇಳತ್ತೀನಿ ಸರ್, ನಾವು ಅದೆಲ್ಲ ಮಾಡಲ್ಲ ಅಂತ. ಒಂದ್ ವರ್ಷ ಗಪ್ಪ ಇದೆ ಸರ್, ಸುಮ್ನೆ ಇದೆ. ಈಗ ಮತ್ತೆ ಈಗ ನಾವು ಯಾವ್ದೋ ಒಂದ್ ಈಗ ನಮ್ ಬಿಸ್ನೆಸ್ ನೋಡಿ ಏನೇ ಅಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ಎಲ್ಲರ ಮಾತು ನಿಂತ ಅವ್ರಿಗೆ ಕೇಳ ಒಂದ್ ರೀತಿಲಿ ತಿಳಿದ ಸರ್. ಹುಡುಗ ಚೆನ್ನಾಗಿದ್ದಾನೆ ಹಂಗ ಹಿಂಗ ಅಂತ ಅವ್ರ ಮೈಂಡ್ನಾಗ ಏನಾಗಿದೆ ಗೊತ್ತಾರೆ, ಸರಿಯಾಗ ಇವ್ರಿಗೆ ಇದು ಮಾಡ್ಬಾರ್ದು, ಕೇರ್ಲೆಸ್ ಮಾಡ್ಬಾರ್ದು ಅಂತ ಈಗ ಏನ್ ಮಾಡಿದ್ರು ಸರ್, ರೀಕನೆಕ್ಟ್ ಆಗ್ಬೇಕಲ್ಲತ್ತರ ಸರ್. ಮತ್ತೆ ಲವ್ ಮಾಡಿ ಮದ್ವೆ ಆಗ್ಬೇಕು, ವಾಪಸ್ ಮದ್ವೆ ಆಗಮ್ಮ ಅಂತ ಅಲ್ಲತ್ತರ ಸರ್. ಅದಕ್ಕೆ ನಮಗ್ ಅರ್ಥ ಆಗ್ತಾ ಇಲ್ಲ ಸರ್, ಏನ್ ಮಾಡ್ಬೇಕಂತ. ಪೈಲೆ ನಮ್ ಸರ್ ಹಿಂಗ್ ಮಾಡ್ರ, ಮತ್ತೆ ಯಾಕೆ ನಮ್ಮಮ್ಮ ಅಂತ ನನ್ ಸರ್ ಹಿಂಗ ಒಪಿನಿಯನ್. ಓಕೆ ವೆಲ್, ಈಗ ನಾನು ಹೇಳೋದನ್ನ ನೀವು ಕೇಳ್ತೀರಾ? ಕೇಳ್ತೀವಿ ಸರ್. ಏನಿದ್ರು ಕೇಳ್ತೀರಾ? ಏನಿದ್ರು ಕೇಳ್ತ ಸರ್, ನಿಮ್ ಮಾತಿಗೆ 2 ಮಾತೇ ಇಲ್ಲ ಸರ್. ನಾವು ತುಂಬಾ ತುಂಬಾ ನಿಮ್ ಪ್ರೋಗ್ರಾಮ್ ನೋಡ್ತೀನಿ ಸರ್. ನಿಮ್ ಪ್ರೋಗ್ರಾಮ್ ನೋಡಿ ಅರ್ಧ ಅವ್ರು ಬಿಟ್ಟಿದಾಗ ಬಹಳ ರಿಲ್ಯಾಕ್ಸ್ ಆಯ್ತು ಸರ್.
ವೆಲ್, ಈಗ ನಾನು ಒಂದು ವಿಚಾರವನ್ನು ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಹುಡುಗಿ ಗೊತ್ತಿದ್ದೋ ಗೊತ್ತಿಲ್ಲದೇನು, ಅವತ್ತು ಮೊದಲನೇ ಸಾರಿ ಹೇಳಬೇಕಾದ್ರೆ ನನ್ನ ತಾಯಿ ಒಪ್ಪಲ್ಲ ಅಥವಾ ನನ್ನ ತಾಯಿ ಬೇರೆಯವ್ರಿಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಹಾಗಾಗಿ ನೀನು ಬೇಡ ಅಂದರೆ ನೀವು ಆ ಹುಡುಗಿ ಆಚೆ ಈಚೆ ಎಲ್ಲವನ್ನು ಬಿಟ್ಟು ಬಿಡಿ, ಆ ಒಂದು ವಿಷಯವನ್ನು ತಗೊಳ್ಳೋಣ. ನನಗೆ ಈ ಪ್ರೀತಿಗಿಂತ ನನ್ನ ತಾಯಿಯ ಆಸೆ, ಅವತ್ತಿಗೆ ಆಕೆ ಖಂಡಿತ ಸರಿಯಾಗಿರೋ ಹುಡುಗಿ, ಆ್ಯಂಡ್ ಆಕೆ ತಂದೆ ತಾಯಿ ಅಥವಾ ತಾಯಿಯ ಸಲುವಾಗಿ ತೆಗೆದುಕೊಂಡ ನಿರ್ಧಾರ ಅದ್ಭುತ. ಬಹುಶಃ ಇವತ್ತು ಆಕೆ ಅದನ್ನು ಮುಂದುವರಿಸಬೇಕಿತ್ತು, ಯಾಕಂದರೆ ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಕೊಟ್ಟಿದ್ರೆ ಅದೇನಂದರೆ ನನ್ನ ತಾಯಿಗೆ ಇಷ್ಟ ಇಲ್ಲ ಅಥವಾ ನನ್ನ ತಾಯಿಗೆ ಇಷ್ಟ ಬಂದಂತೆ ನಾನು ಇರಬೇಕು. ಆ್ಯಂಡ್ ಆ ಮೂಲಕ ನಿಮಗೊಂದು ಸಂದೇಶ ಇತ್ತು ಅಲ್ಲಿ ಭಗವಂತಂದು, ನಿನಗೂ ತಂದೆ ತಾಯಿ ಇದ್ದಾರಪ್ಪ, ನೀವಿವತ್ತು ಚೆನ್ನಾಗಿರ್ಬೋದು, ಹಣ ದುಡಿತಾ ಇರ್ಬೋದು, ಸ್ವತಂತ್ರವಾಗಿ ಏನೋ ನಿಮ್ಮ ತಂದೆ ತಾಯಿ ಯಾರಿಲ್ಲ ಅಂದರೂ ನೀವು ಬದುಕನ್ನು ಕಟ್ಕೊಳ್ಳೋಷ್ಟು ಇರ್ಬೋದು, ಬಟ್ ಇದೆಲ್ಲವನ್ನು ಕೊಟ್ಟಿದ್ಯಾರು ತಂದೆ ತಾಯಿ. ಆ್ಯಂಡ್ ನೀವು ಹಾಗಂತ ನೀವು ಎಲ್ಲೂ ನಿರ್ಲಕ್ಷ್ಯ ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈಗ ಇದು ಎಲ್ಲಿಗೋಗಿ ತಲುಪುತ್ತೆ ಅಂದರೆ, ಸರಿ ಆಯಿತು ಒಂದು ರಾತ್ರಿ ಹೋಗಿ ಮದುವೆಯಾಗಿ ಬಂದ್ಬಿಡೋಣ ಅನ್ನೋ ಹಂತಕ್ಕೆ ನೀವೇನಾದರೂ ಯೋಚನೆ ಮಾಡಿದ್ರೆ ಅದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಆ್ಯಂಡ್ ಈ ಹುಡುಗಿಯನ್ನು ಈಗ ನೀವು ನಿರಾಕರಿಸೋದು ಒಪ್ಕೊಳ್ಳೋದು ವಿಷಯ ಅದಲ್ಲ, ನೀವಿಷ್ಟೇ ಹೇಳಬೇಕು. ಈಗ ಹಿಂದೆ ಯಾಕೆ ಬೇಡ ಅಂದರು, ಹಿಂದೆ ಯಾಕೆ ನಿಮ್ಮನ್ನು ದೂರ ಇಟ್ಟರು, ನಿಮಗದು ಬೇಕಿಲ್ಲ ಆಯಿತು, ಅವತ್ತು ಹೇಳಿದ್ರು ಸರಿನೋ ತಪ್ಪೋ ಅದು ಕಾಲಕ್ಕೆ ಬಿಟ್ಬಿಡೋಣ. ಆದರೆ ಇವತ್ತು ನೀನು ನಿನ್ನ ತಾಯಿ ಒಪ್ಪಿಸ್ಬಿಟ್ಟು ಕರ್ಕೊಂಬಾರಮ್ಮ, ನನ್ನ ಮನೆಯಲ್ಲೂ ನಾನು ಹೇಳ್ತೀನಿ, ಯಾಕಂದರೆ ನಿನಗೆ ತಂದೆ ತಾಯಿ ಇದ್ದಂಗೆ ನನಗೂ ತಂದೆ ತಾಯಿ ಇದ್ದಾರೆ. ಬಹುಶಃ ಅವತ್ತು ನಾನು ಕುರುಡು ಪ್ರೀತಿ, ಅವತ್ತು ನಾನು ಅದಕ್ಕೆ ದುಃಖ ಪಡ್ತಾ ಇದ್ದೆ, ಬಟ್ ಇವತ್ತು ನನಗೆ ಎಚ್ಚರಿಕೆ ಆಗಿದೆ. ನಿನಗೆ ನಿನ್ನ ತಾಯಿ ಮುಖ್ಯ ಅನ್ನೋದಾದರೆ ನನಗೂ ತಂದೆ ತಾಯಿ ಇದ್ದಾರೆ, ನಾವೇನು ಭಿಕಾರಿಗಳಲ್ಲ. ವಿಚಾರ ಇಷ್ಟು ಸೂಕ್ಷ್ಮವಾಗಿದ್ದಾಗ, ವಿಚಾರ ಅವಶ್ಯಕತೆಗೆ ಮಾತ್ರ ಮಾತು ಬದಲಾಯಿಸುತ್ತೆ ಅನ್ನೋದಾಗ ನೀವು ಬುದ್ಧಿವಂತರಾಗಿ. ಆ್ಯಂಡ್ ಇಲ್ಲಿ ಆ ಹುಡುಗಿಯನ್ನು ನೇರವಾಗಿ ಹೇಳ್ತೀನಿ, ಈ ಸಂಬಂಧವನ್ನು ತುಂಬ ಮುಂದುವರಿಸೋಕೆ ಹೋಗಬೇಡಿ. ಆ್ಯಂಡ್ ಅದಾಗಿಯೂ ಕೂಡ ಅವ್ರ ಮನೆಯವರನ್ನು ಒಪ್ಪಿಸಿ ಬರುವ, ಯಾಕಂದರೆ ಒಂದು ಹಂತದಲ್ಲಿ ಎಲ್ಲ ಅಡೆತಡೆಗಳನ್ನು ಒಬ್ಬ ಹುಡುಗನಾಗಿ ನೀವು ಎದುರಿಸೋಕೆ ಅವತ್ತು ತಯಾರಿದ್ರಿ, ಬಟ್ ಅವತ್ತು ಒಂದು ಸ್ವಲ್ಪ ಪ್ರೀತಿಯಲ್ಲಿ ನಂಬಿಕೆಗೆ ಮೋಸ ಮಾಡಿದ ಆ ಹುಡುಗಿ ಅವತ್ತು ಮಾಡಿದ ಆ ತಪ್ಪಿಗೆ ನಿಮ್ಮೇಲೆ ಇಷ್ಟ ಇದ್ದರೆ ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅವ್ರು ಕರ್ಕೊಂಡು ಬರಲಿ, ಅಷ್ಟು ಪಾರದರ್ಶಕವಾಗಿದ್ದರೆ ನೀವು ಆ ಪ್ರೀತಿಯಲ್ಲಿ ಮುಂದುವರಿರಿ. ಇಲ್ವಾ, ಇದನ್ನು ದಯವಿಟ್ಟು ಈಗ ಆಲ್ರೆಡಿ ಅದರಿಂದ ರಿಕವರ್ ಆಗಿದ್ದೀರಾ, ಯಾಕಂದರೆ ಕಾರ್ಯಕ್ರಮ ನೋಡಿಯೋ ಅಥವಾ ನಿಮಗೆ ಬದುಕಿನ ಅರಿವಾಗಿಯೋ ಅಥವಾ ನಿಮ್ಮ ಬೇರೆ ಕಷ್ಟಗಳ ನಡುವೆಯೋ ಇದು ಮರೆತು ಹೋಗಿದ್ದೀರಾ, ಬಟ್ ಈಗ ಮತ್ತೆ ಅದು ಚಿಗುರೊಡೆದು ನಿಮ್ಮ ಬದುಕನ್ನು ದುಃಖಕ್ಕೀಡು ಮಾಡೋದು ಬೇಡ. ನಾನು ಹೇಳೋದು ನಿಮ್ಮ ಬದುಕಲ್ಲಿ ಇದೊಂದು, ಈಗ ಯಾಕಂದರೆ ಇಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಆ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇರಲು ನಿಮ್ಮ ನಡುವೆ ಪ್ರೇಮಾಂಕುರವಾಗಿದ್ದು ಒಂದು ಅವತ್ತೇ ನೀವು ಯೋಚನೆ ಮಾಡಬೇಕಿತ್ತು, ಇಲ್ಲ ನೀವು ಯೋಚನೆ ಮಾಡಬೇಕಿತ್ತು ಆ ಹುಡುಗಿ ಯೋಚನೆ ಮಾಡಬೇಕಿತ್ತು. ಹೌದಪ್ಪ, ಈಗ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಕಳಿಸಿರೋದು ಇಲ್ಲಿ ಲವ್ ಮಾಡೋಕ್ಕಲ್ಲ. ಆ್ಯಂಡ್ ನಿಮಗೂ ಬುದ್ಧಿ ಇರಬೇಕಿತ್ತು, ಸರಿ ನಪ್ಪ ಅವ್ರ ತಂದೆ ತಾಯಿ ಕಳಿಸ್ತಾ ಇದ್ದಾರೆ, ಯಾಕಂದರೆ ಬೇರೆ ಪ್ರೀತಿಗಳು ಯಾಕೆ ಸೋಲ್ತಾ ಇದ್ದಾವೆ, ಯಾಕೆ ಸೋಲ್ತಾ ಇದ್ದಾವೆ ಅಂದರೆ ಬರೀ ಇವರು ನಗೋದು, ಸಂತೋಷ ಪಡೋದು, ಮೊಬೈಲ್ ಚಾಟ್ ಮಾಡೋದು, ಮುಂದೆ ಯಾವತ್ತೋ ಒಂದಿಷ್ಟು ತಂದೆ ತಾಯಿ ವಿರೋಧ ಮಾಡಿದಾಗ ಒಬ್ಬರಲ್ಲೂ ಇಬ್ಬರಲ್ಲೊಬ್ಬರು ಕೈ ಎತ್ತೋದು, ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದೇ ತಾನೇ ಆಗ್ತಾ ಇರೋದು. ಪ್ರೀತಿಯಲ್ಲಿ ಮುಂದಾಲೋಚನೆಗಳಿಲ್ಲ ಸರ್ ಇವತ್ತು. ಸರ್ ಸ್ಟಾರ್ಟಿಂಗ್ ಪ್ಲಾನ್ ಎಲ್ಲ ಹೇಳಿದೆ ಸರ್, ಕೈ ಬಿಡಬಾರ್ದು, ಒಪ್ಪಿಸ್ತೀನಿ ಅಂತ ಹೇಳಿದೆ ಸರ್, ನಾನು ಎಲ್ಲ ಓಕೆ ಅಂದಿರ ಸರ್, ನಡ್ಬರ್ಕೆ ಹೆಂಗ್ ಮಾಡಿದ್ರಿ ಸರ್, ಈಗ ಏನಾಗಿದೆ ಸರ್, ಮನ್ಸು ಮುರ್ದಂಗ ಆಗಿದ್ರಿ. ಅದಕ್ಕೆ ಫಸ್ಟ್ ಮಡಪರಿಗೆ ಹೇಳಿನಿ ಸರ್, ಏನಿದ್ರು ನಾವು ಟೈಮ್ ಪಾಸ್ ಅಂತೂ ಮಾಡಲ್ಲ, ಏನಿದ್ರು ನಾವು ಲೈಫ್ ಟೈಮ್ ಮಾಡ್ತೀವಿ ಅಂತ ಹೇಳಿನಿ ಸರ್, ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಹೇಳೇ ಪ್ರಪೋಸ್ ಮಾಡ ಓಕೆ ಅಂದ್ರಿ ಸರ್, ಅಲ್ಲಿ ತನಕ ಓಕೆ ಅಂದಿಲ್ಲ ಸರ್ ನಾನು. ಓಕೆ ಅಂದ್ರ ಆ ಟೈಮಿಗೆಲ್ಲ ಓಕೆ ಅಂದ್ರಿ ಸರ್, ಒಂದು ವರ್ಷ ಕಳೆದಂಗೆ ಸರ್ ಹಂಗ ಒಂದೇ ಟಿಗೆ ಲಾಕ್ಡೌನ್ ಆಯ್ತು ಸರ್, ಮೊಬೈಲ್ ಇಲ್ಲ ಏನಿಲ್ಲ. ಓಕೆ, ಈಗ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಬೇರೆ ರೀತಿಯಲ್ಲಿ ಅರ್ಧದಲ್ಲಿ ಇಡೋದಿಲ್ಲ ನಾನು ಅದನ್ನು. ಇದನ್ನು ಸಂಪೂರ್ಣವಾಗಿ ಇಲ್ಲಿಗೆ ನಿಲ್ಲಿಸಿ. ಯಾಕೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ಆಕೆ ಒಮ್ಮೆ ಹೋಗಿ ಬಂದಿರೋದ್ರಿಂದ ಅದು ಒಂದು ರೀತಿ ಹೊಡೆದ ಕನ್ನಡಿ. ಈಗ ಯಾಕಂದರೆ ನಿಮ್ಮ ಹತ್ರ ಉತ್ತರ ಸಿಗದ ಸಾವಿರ ಪ್ರಶ್ನೆ ಇದ್ದಾವೆ. ಆ ಹುಡುಗಿಗೆ ಅದನ್ನು ಕೊಡೋಕೆ ಮನಸ್ಸಿಲ್ಲದೆ ಇರ್ಬೋದು, ಬಟ್ ಆ ಹುಡುಗಿ ಉತ್ತರ ಕೊಟ್ಟರು ಕೂಡ ಅದು ನಿಮಗೂ ಒಪ್ಪಿಗೆ ಆಗದೇ ಇರ್ಬೋದು, ಯಾಕಂದರೆ ಈ ನಡುವೆ ಅಲ್ಲಿ ಆಕೆ ಮನಸ್ಥಿತಿ ಹೇಗಿತ್ತು, ಆಕೆ ಬದುಕಲ್ಲಿ ಏನೇನಾಯಿತು ಅದು ನಿಮಗೆ ಗೊತ್ತಿಲ್ಲ. ಅದು ಮುಂದೆ ಯಾವುದೋ ಒಂದು ಅನುಮಾನವಾಗಿ ಮುಂದೆ ಮದುವೆ ಆದಮೇಲೆ ಇಂಥ ಅನಾಹುತಗಳಾದರೆ ಅದು ಮತ್ತೆ ಪುನಶ್ಚೇತನಗೊಳ್ಳದ ರಿಕವರಿ ಆಗದ ದೊಡ್ಡ ಗಾಯಗಳವೆಲ್ಲ. ಆದರೆ ಇವತ್ತು ಕೊಂಚ ಗಾಯ ಮಾಡಿಕೊಂಡ್ರಿ ನೀವೇ, ಈಗ ಅದಕ್ಕೆ ಔಷಧಿ ನೀವೇ ಹಾಕೊಂಡು ನೀವೇ ಸ್ವತಃ ಸರಿ ಹೋಗಿದ್ದೀರಾ. ಇದನ್ನು ಇಲ್ಲಿಗೆ ಬಿಡಿ. ಆ ಹುಡುಗಿಗೆ ನೀವು ಭಾಳ ಪ್ರೀತಿಯಿಂದ ಹೇಳಿ, ಹೌದು ಯಾವತ್ತೂ ಪ್ರೀತಿಯಿಂದ ನಾನು ಮಾತು ಕೊಟ್ಟಿದ್ದೆ ಅಥವಾ ನೀನು ಮಾತು ಕೊಟ್ಟಿದ್ದೆ, ಬಟ್ ಒಮ್ಮೆ ಹೋಗಿ ಮತ್ತೆ ಬಂದಾಗ
ನಿನ್ನ ಬದುಕು ತೀರಾ ಇನ್ಯಾರು ನಿನ್ನ ಮದುವೆ ಆಗಲ್ಲ ಆ ಹಂತಕ್ಕೆ ಹೋಗಿದ್ರೆ ನೀನು ಒಬ್ಬ ಹುಡುಗನಾಗಿ ಬೇರೆ ಯೋಚನೆ ಮಾಡ್ಬೋದಿತ್ತು. ಬಟ್ ಇಲ್ಲಿ ಒಂದು ರೀತಿ ಪ್ರೀತಿ ಅನ್ನೋ ವಿಚಾರದಲ್ಲಿ ಒಮ್ಮೆ ನಂಬಿಕೆ ದ್ರೋಹ ಆದರೆ ಅದು ನಾವು ಖಂಡಿತ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತೆ ಹೋದರೆ ಮುಂದೆ ಅದೇ ತಪ್ಪುಗಳಾಗ್ತವೆ ಮತ್ತು ಇದೇ ಥರ ಒಳಗೆ ಶುರು ಮಾಡ್ತೀರ. ಇಲ್ಲಿ ಇಲ್ಲ ಸರ್, ಬಹುಶಃ ನಾನೇ ಹೇಳ್ತೀನಲ್ಲ, ನಿಮಗೆ ಸ್ವತಃ ಯೋಚನೆ ಮಾಡಲಿಕ್ಕೆ ಭಗವಂತ ನಿಮ್ಗೆ ಒಂದಷ್ಟು, ಯಾಕೆಂದರೆ ನಾನು ಯಾವತ್ತೂ ಸಿಕ್ಕಿ ಏನೋ ಹೇಳಿದರೆ ನೀವು ಅವತ್ತೇ ಬಿಡ್ತಾ ಇದ್ರೇನು. ಬಟ್ ಈ ನಡುವೆ ನಿಮ್ಮದೇ ಆದ ಒಂದಷ್ಟು ಆಲೋಚನೆಗಳನ್ನ ನೀವು ಮಾಡಿದ್ದೀರಾ ಆ್ಯಂಡ್ ಬಿಡೋಕೆ ಟ್ರೈ ಮಾಡ್ತಾ ಇದ್ದೀರಾ. ಸಿ, ಯಾರೂ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು ಅಲ್ಲೇನೋ ಒಂದು ನಂಬಿಕೆ ದ್ರೋಹ ಅಥವಾ ಬೇಕಾದಾಗ ಬರೋದು ಬೇಡದಾದಾಗ ಹೋಗೋದು ಆ್ಯಂಡ್ ಬೇರೆ. ಇಲ್ಲಿ ಪ್ರೀತಿ ಉಗಮವಾಗಬೇಕಾಗಿರೋದು ಭಾವನೆಗಳ ಆಧಾರದ ಮೇಲೆ, ಮನಸ್ಸಿನ ಆಧಾರದ ಮೇಲೆ, ಹೊಂದಾಣಿಕೆಯ ಆಧಾರದ ಮೇಲೆ. ನಿನಗೆ ಬಣ್ಣ ಇದೆ, ನಿನಗೆ ಅಂದ ಇದೆ, ನಿನಗೆ ಏನೋ ಇದೆ, ಈ ಆಧಾರದ ಮೇಲೆ ತಡೆಯಪ್ಪ ಬಿಡಬಾರ್ದು ಅಂತ ಬಂದರೆ ಅಂಥವ್ರನ್ನ ದಯವಿಟ್ಟು ದೂರ ಇಡಿ. ಆ್ಯಂಡ್ ಈ ಹುಡುಗಿ ಅಂತಲ್ಲ ಸರ್, ಯಾಕಂದರೆ ಇವತ್ತು ಬಂದು ಹೆಣ್ಮಕ್ಳು ಅಳ್ತಾ ಇದ್ದಾರೆ ಅಂದರೆ ತುಂಬ ಜನ ಗೌರ್ಮೆಂಟ್ ಕೆಲಸ ಅಂತ ಮದುವೆ ಆದವರು ಅಥವಾ ತುಂಬ ಸುಂದರವಾಗಿದ್ದಾಳೆ ಅಂತ ಇವನು ಮದುವೆ ಆದ. ವಿಚಾರ, ದೀರ್ಘಕಾಲದವರೆಗೆ ಕೆಲಸ ಮಾಡೋದು ಸೌಂದರ್ಯ ಅಲ್ಲ. ನೋಡಿ, ನೀವು ಇವತ್ತಿಗೂ ಕೂಡ ಅಷ್ಟು ಮೋಸ ಮಾಡಿದ್ರು ಕೂಡ ಸರ್ ಕ್ಷಮಿಸೋಣ ಬೇಡವಾ ಅಂದರೆ ನೀವು ಕಡಾಖಂಡಿತವಾಗಿ ಯಾವುದೋ ಅಮಾನವೀಯವಾಗಿ ಅವರನ್ನು ಬೈದಿಲ್ಲ, ಏನೂ ಮಾಡಿಲ್ಲ, ಅದು ನಿಮ್ಮ ಮಾನವೀಯತೆ. ಆದರೆ ಒಂದು ಅರ್ಥ ಮಾಡಿಕೊಳ್ಳಿ, ಕೆಟ್ಟತನಕ್ಕೆ ಎಷ್ಟು ಶಿಕ್ಷೆ ಇದೆಯೋ ಅತಿಯಾದ ಒಳ್ಳೆಯತನಕ್ಕೆ ಅಷ್ಟೇ ಶಿಕ್ಷೆ ಇದೆ. ಅರ್ಥ ಆಯ್ತಲ್ವಾ? ನಿಮ್ಮ ಒಳ್ಳೆಯತನ ನಿಮಗಿದೆ ಎಂದು ಮಾತ್ರಕ್ಕೆ ಒಂದು ಅದನ್ನು ಜಗತ್ತಿಗೆ ಹಂಚಿ, ಬಟ್ ನಿಮ್ಮ ಕುತ್ತಿಗೆಗೆ ಬಂದಾಗ ನೀವು ಸ್ವಲ್ಪನೂ ದಡ್ಡರ ಥರ ಓಹ್ ನಾನು ಒಳ್ಳೆಯವನು ಅವ್ರಿಗೇನು ಅನ್ನಬಾರದು ಅಂದ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಒಂದು ಚಿಕ್ಕ ವಿಚಾರವನ್ನು ಹೇಳ್ತೀನಿ ಕೇಳಿ. ಒಮ್ಮೆ ಭಗವಾನ್ ಬುದ್ಧರ ಬಳಿ ಬಂದು ಒಬ್ಬ ರಾಜ ಹೇಳ್ತಾನೆ. ಆ ರಾಜ ಅದಕ್ಕೂ ಮುಂಚೆ ಭಗವಾನ್ ಬುದ್ಧರ ಶಿಷ್ಯ ಆಗಿರ್ತಾನೆ, ಆದರೂ ಕೂಡ ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾನೆ. ಬುದ್ಧ ಹೇಳಿರ್ತಾನೆ, ಶಾಂತವಾಗಿ ಮನುಷ್ಯತ್ವದಿಂದ ನೆಮ್ಮದಿಯಿಂದ ಪ್ರಜೆಗಳನ್ನ ನೋಡ್ಕೊ, ಅವರ ತಪ್ಪುಗಳನ್ನು ಕ್ಷಮಿಸು. ಅದಕ್ಕಿಂತ ಮುಂಚೆ ಬಹಳ ಕಠೋರವಾಗಿದ್ದ ಆ ರಾಜ, ಚಿಕ್ಕ ಪುಟ್ಟ ತಪ್ಪುಗಳಿಗೆಲ್ಲ ಮರಣದಂಡನೆ ಕೊಡ್ತಾ ಇದ್ದ. ಬಟ್ ಯಾವಾಗ ಬುದ್ಧನ ಉಪದೇಶದ ನಂತರ ಅವನು ಸ್ವಲ್ಪ ಒಳ್ಳೆಯವನಾದ, ತುಂಬ ಮೃದುವಾದ, ಮೌನಿಯಾದ, ಇಡೀ ರಾಜ್ಯದ ಪ್ರಜೆಗಳು ರಾಜನಿಗೆ ಬೆಲೆ ಕೊಡ್ದಂಗೆ ಆಗೋಯ್ತು. ಮುಂದೆ ಅದು ಅವನಿಗೆ ಎಷ್ಟು ದೊಡ್ಡ ಪೆಟ್ಟಾಯಿತು ಅಂದರೆ ರಾಜ ಅನ್ನೋ ಗೌರವನೇ ಇಲ್ಲ. ಅಲ್ಲಿ ಬುದ್ಧನ ಬಳಿ ಬರ್ತಾನೆ, ನೀವು ಕೊಟ್ಟ ಉಪದೇಶವನ್ನು ನಾನು ಅಳವಡಿಕೆ ಮಾಡಿಕೊಂಡೆ, ಆದರೆ ಅದು ನನ್ನ ಇಡೀ ರಾಜ್ಯವೇ ಕೈಬಿಟ್ಟು ಹೋಗೋ ಅಂತಕ್ಕೆ ಬಂದಿದೆ, ನನಗೇನು ಮಾಡಲಿ ಅಂತ. ಆಗ ಒಂದು ಕತೆ ಹೇಳ್ತಾನೆ ಬುದ್ಧ. ಒಮ್ಮೆ ಒಂದು ಊರಿನ ಹೊರಭಾಗದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಒಂದು ದೊಡ್ಡ ನಾಗರಹಾವು ಸೇರಿಕೊಂಡಿತ್ತು. ಆಗಿನ ಕಾಲದಲ್ಲಿ ಅಂತ ಸುಮ್ಮನೆ ನಾನು ಹೇಳೋದನ್ನು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಮರದ ಕೆಳಗಡೆ ದೊಡ್ಡ ನಾಗರಹಾವು. ಆ ಊರಿನ ಜನ ಸುಮ್ಮನಲ್ಲಿ ವಿಶ್ರಾಂತಿಗೆ ಬಂದರೂ ಸಾಕು ಅದನ್ನು ಕಚ್ಚಿ ಸಾಯಿಸೋದು, ಯಾಕಂದರೆ ನನ್ನನ್ನು ಏನೋ ಮಾಡಿಬಿಡ್ತಾರೆ ಅನ್ನೋ ಭಯ. ಊರಿನ ಜನ ವಿಶ್ರಾಂತಿಗೆ ಅಂತ ಮರದ ನೆರಳಿಗೆ ಬಂದರೂ ಗೊತ್ತಿಲ್ಲದವರು ಅವ್ರನ್ನ ಕಚ್ಚಿ ಸಾಯಿಸ್ಬಿಡ್ತಾ ಇತ್ತು. ಅದೇ ಥರ ಒಬ್ಬ ಸನ್ಯಾಸಿ ಒಂದು ದಿನ ಆ ಮರದ ನೆರಳಿಗೆ ಹೋದ, ಧ್ಯಾನ ಮಾಡ್ತಾ ಕೂತ್ಕೊಂಡ. ಹಾವು ಕಚ್ಚೋಕೆ ಬಂತು, ಆದರೆ ಅವನು ಎದ್ದು ಓಡೋಗ್ಲಿಲ್ಲ ಎಲ್ಲರ ಥರ. ಹಾವಿಗೆ ಆಶ್ಚರ್ಯ ಆಯಿತು, ಯಾಕೆ ಇವನು ಹೋಗ್ತಾ ಇಲ್ಲ ಅಂತ. ಆಗ ಪ್ರೀತಿಯಿಂದ ಕೇಳಿತು, ನಾನು ಕಚ್ಚೋಕೆ ಬಂದರೂ ಯಾಕೆ ನೀವು ಹೋಗ್ತಾ ಇಲ್ಲ ಅಂತ. ನೀವು ನಾನು ಕಚ್ಚಿದ್ರು ನಾನು ಸತ್ರು ಅದರಿಂದ ದುಃಖ ಪಡೋ ಹಂತದಲ್ಲಿ ನಾನು ಸಾಮಾನ್ಯ ಮಾನವನಲ್ಲ, ನಾನು ಒಬ್ಬ ಸನ್ಯಾಸಿ. ಆಗ ಆ ಸನ್ಯಾಸಿ ಹಾವಿಗೆ ಹೇಳ್ದ, ಯಾಕೆ ಎಲ್ಲರನ್ನೂ ಸಾಯಿಸ್ತೀಯ ಕುಕ್ಕಿ ಕುಕ್ಕಿ, ನಿನಗೆ ಇಲ್ಲಿ ಬಂದವ್ರನ್ನೆಲ್ಲ ಸಾಯಿಸ್ತಾ ಹೋದರೆ ಅದು ದೊಡ್ಡ ಪಾಪ, ಯಾರನ್ನೂ ಕಚ್ಚಬೇಡ, ನಿನ್ನ ಪಾಡಿಗೆ ನಿನ್ನ ಬದುಕನ್ನು ನೆಡೆಸು ಅಂತ ಹೇಳೋಯ್ತು. ಹಂಗೆ ಹೇಳಿ ಹೋಗಿದ್ದೆ ತಡ, ಹಾವು ಪಾಪ ಅವನ ಮಾತಿಗೆ ಬೆಲೆ ಕೊಟ್ಟು ಕಚ್ಚೋದನ್ನು ನಿಲ್ಲಿಸ್ತು. ಅವತ್ತಿಂದ ಆ ಜನರು ಅಲ್ಲಿಗೆ ಬರೋದು ಹಾವು ಕಚ್ಚಲ್ಲ ಅಂತ ಗೊತ್ತಾಯ್ತಲ್ಲ, ಅದನ್ನು ಒಡೆದು ಬಡಿದು ಸಾಯೋ ಹಂತಕ್ಕೆ ಹಾವನ್ನು ಮಾಡಿಬಿಟ್ರು. ಮತ್ತೆ ಯಾವತ್ತೋ ಒಂದು ದಿವಸ ಅದೇ ಮರದ ಕೆಳಗಡೆ ಆ ಸನ್ಯಾಸಿ ಬಂದ, ಹಾವು ಸಾಯೋ ಸ್ಥಿತಿಲಿತ್ತು. ಅರೆ, ಇತ್ಲಿಂದ ಹೋಗಬೇಕಾದ್ರೆ ಅಷ್ಟು ಚೆನ್ನಾಗಿ ರೋಷಾವೇಶವಾಗಿದ್ದೆ, ಈಗೇನಾಯಿತು? ಸ್ವಾಮಿಗಳೇ, ನಿಮ್ಮ ಮಾತು ಕೇಳಿದೆ, ಶಾಂತವಾಗಿರಿ, ಯಾರಿಗೂ ಕಚ್ಚಬೇಡಿ ಅಂತ ಹೇಳಿದ್ರಿ, ನಾನು ಸ್ವಲ್ಪ ಮೃದುವಾದೆ, ಊರಿನ ಜನ ಹಿಂಗೆ ಒಡೆದಾಕಿದ್ದಾರೆ ನನ್ನನ್ನು ಅಂತ. ಆಗ ಸನ್ಯಾಸಿ ಒಂದು ಮಾತು ಹೇಳ್ತಾನೆ, ನೋಡಿ, ನಾನು ಒಳ್ಳೆಯತನ ಅಥವಾ ಮೃದುತನವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ದು ನಿಮ್ಮನ್ನು ಯಾರೋ ಸಾಯಿಸೋಕೆ ಬಂದಾಗ ಅಥವಾ ಪ್ರೇಮದ ರೂಪದಲ್ಲಿ, ಮೋಹದ ರೂಪದಲ್ಲಿ, ಬಣ್ಣ ಬಣ್ಣದ ಮಾತಿನ ರೂಪದಲ್ಲಿ ಅಥವಾ ಬೇರೆ ಯಾವುದೇ ರೂಪದಲ್ಲಿ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಸ್ಕೊಳ್ಳೋಕೆ ಬಂದಾಗ ದಯವಿಟ್ಟು ಮೃದುತನ ತೋರಬೇಡಿ.
ನಾನು ಹೇಳಿದ್ದು ಆ ಮೃದುತನ ಬೇಡ, ಯಾರನ್ನು ಸುಖ ಸುಮ್ಮನೆ ಕಚ್ಚಬೇಡ, ನಿನ್ಗೆ ತೊಂದರೆ ಕೊಟ್ಟರೆ ಖಂಡಿತ ಕಚ್ಚು. ಇದು ನಮ್ಮ ಬದುಕಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಆ್ಯಂಡ್ ನಿಮ್ಮ ಮಾನವೀಯತೆ ಇದೆ, ಆ್ಯಂಡ್ ಆ ಹುಡುಗಿಯನ್ನು ಈಗಲೂ ಕ್ಷಮಿಸೋಕೆ ತಯಾರಿದ್ದೀರಾ. ಬಟ್ ಅದಕ್ಕೂ ಮೀರಿದ ಒಂದು ದೀರ್ಘಕಾಲ ಅಥವಾ ಒಂದು ತುಂಬ ದೀರ್ಘ ಆಲೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ನೀನು ಆ ಹುಡುಗಿಯನ್ನು ಬಿಟ್ಟ ತಕ್ಷಣ ಖಂಡಿತ ಆ ಹುಡುಗಿ ಬದುಕು ಹಾಳಾಗೋದಿಲ್ಲ. ಆಕೆ ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಕೊಡ್ತಾ ಇದೀಯ ಅಷ್ಟೇ. ಇಲ್ಲಪ್ಪ, ನಾನು ಬಿಟ್ಟರೆ ಆ ಹುಡುಗಿ ಬದುಕು ಹಾಳಾಗ್ಬಿಡುತ್ತೆ ಅನ್ನೋದಾದರೆ ನಾನೇ ಹೇಳ್ತಾ ಇದ್ದೆ, ನಿನಗೆ ತೊಂದರೆ ಆದರೂ ಪರವಾಗಿಲ್ಲಪ್ಪ, ಆ ಹುಡುಗಿ ಬದುಕನ್ನು ಕಾಪಾಡು ಅಂತ. ಬಟ್ ಇಲ್ಲಿ ಅವಶ್ಯಕತೆ ತಕ್ಕ ಹಾಗೆ ಒಮ್ಮೆ ಬಣ್ಣ ಬದಲಾಯಿಸಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಅಥವಾ ಮತ್ತೆ ಪಡ್ಕೊಳ್ಳೋದು ಕಷ್ಟ ಅಂತ ಆ ಹುಡುಗಿಗೆ ಗೊತ್ತಾಗಬೇಕು. ಈಗ ಏನೇ ಆ ಹುಡುಗಿ ಏನೇ ಸರ್ಕಸ್ ಮಾಡಿದ್ರು ನಿನ್ನ ಆ ಮೊದಲ ನಂಬಿಕೆಯನ್ನು ಆ ಹುಡುಗಿ ಮೇಲೆ ಇಡ್ಲಿಕ್ಕೆ ಸಾಧ್ಯನ? ಸಾಧ್ಯ ಇಲ್ಲ ಸರ್. ಅವ್ರ ಫ್ರೆಂಡ್ಸ್ಗಳು ಕೈಲಿ ಕಾಲ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಎಂತಾರೆ ಸರ್, ಅವರು ಕಾಲ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟಿದೆ ಸರ್. ಏನಿವೆ, ಆ ಹುಡುಗಿ ನಿಮ್ಮ ಅಂಗಡಿ ಹತ್ರ ಬಂದರೂ ಅಷ್ಟೇ, ನೀವು ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಇವತ್ತಿನ ಈ ಒಳ್ಳೆತನ ಅಥವಾ ಈ ಮೃದುತನ ಅಥವಾ ಆ ಬಗ್ಗೆ ಯಾಕಂದರೆ ಇಲ್ಲಿವರೆಗೂ ನೀವು ಆ ಹುಡುಗಿನೇನೋ ಅನ್ನಲಿಲ್ಲ ಅಥವಾ ಏನೋ ರೋಷಾವೇಶವಾಗಿ ಮಾತಾಡಲಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಾಪಾಡಿಕೊಂಡಿದ್ದೀರ. ಆದರೆ ಆ ಹುಡುಗಿಗೆ ನಿಮ್ಮ ನಿರ್ಲಕ್ಷ್ಯ ಮಾತ್ರ ಕೊಡಿ, ನೀವು ರಿಪ್ಲೈ ಕೊಟ್ಟರೆ ಅದಿನ್ನೇನೋ ಮುಂದುವರಿಬೋದು. ಬಟ್ ಅದಾಗಿಯೂ ಕೂಡ ನಿಮಗೆಲ್ಲೋ ಒಂದು ಕಡೆ ಗೋಚರ ಆಗುತ್ತೆ, ಇಲ್ಲ ಈ ಹುಡುಗಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾಳೆ ಅಥವಾ ಆಕೆ ಮಾಡಿರೋ ತಪ್ಪು ಅವಳಿಗೆ ಗೊತ್ತಾಗಿದೆ, ಆ್ಯಂಡ್ ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಕರ್ಕೊಂಬರೋ ಹಂತಕ್ಕೆ ಹೋದರೆ ಖಂಡಿತ ನೀವು ಆಗ ನಂಬಿಕೆ ಇಡ್ಬೋದು. ಬಟ್ ಈಗ ಈಗ ಅದನ್ನು ಈಗ ನೀವು ಹೇಗೆ ಬದುಕು ನಡೆಸ್ತಾ ಇದ್ರು ಹಾಗೆ ನಡೆಸಿ. ಸರ್ ಅವ್ರು ಏನಂತಾರೆ, ನಾ ಹಂಗೆ ಹೇಳ್ದೆ, ನನ್ನ ಕೈಲಿ ಮೊಬೈಲ್ ಎಲ್ಲೆಲ್ಲ ಲಾಕ್ಡೌನ್ ಆಗಿತ್ತು, ಮೊಬೈಲ್ ಎಲ್ಲೆಲ್ಲ ಹಾಳಾಗಿತ್ತು, ನೀವು ಒಂದ್ಸರಿ ನನಗೆ ಬಂದು ಮೀಟ್ ಮಾಡಿ ಕೇಳ ಇರ್ತಾರೆ, ನೀವು ನಾ ಯಾಕೆ ಹಿಂಗೆ ಮಾಡ್ದೆ, ನಾ ಯಾವ ಪರಿಸ್ಥಿತಿಯಾಗಿದ್ದೆ, ನೀವು ಕೇಳಿಲ್ಲಲ್ಲ ನನಗೆ ಅಂತವ್ರು ಅಂತಾರೆ. ಅದೆಲ್ಲ ಅವರನ್ನು ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನಾನು ಇಲ್ಲಿ ಯಾರನ್ನು ಕೆಟ್ಟವರನ್ನಾಗಿ ಮಾಡೋದಿಲ್ಲ. ಒಂದು ನೀವು ಹೋಗಿ ಕೇಳಬೇಕಿತ್ತು ಅಥವಾ ಸಿ ಅವ್ರಿಗೆ ಫೋನ್ ಇಲ್ಲ ಅಂದ್ರೆ ಬೇರೆ ಫೋನಲ್ಲಿ ಅವರು ಮಾಡ್ಬೋದಿತ್ತಲ್ವಾ. ಸಿ ಪ್ರಶ್ನೆ ಕೇಳ್ತಾ ಹೋದ್ರೆ ಅದಕ್ಕೆ ಒಂದೊಂದು ಹುಡ್ಕೊಳ್ತಾ ಹೋಗ್ತವೆ. ನಾನು ಅದೇ ಮಾತಾಡ್ ಸರ್, ಬೇರೆ ಯಾರು ಫೋನ್ ಸಿಗ್ಲಿಲ್ಲ, ಇಲ್ಲ ಕಾಲೇಜಿಗೆ ಬರ್ಲಿಕ್ಕಾಗಿಲ್ಲ, ಬೇರೆ ಯಾರು ಫೋನ್ ಸಿಕ್ತು ಮನೆಯಲ್ಲಿ ಯಾರ್ದಿರ್ತದೆ. ಸಿ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಚಿಕ್ಕ ಹುಡುಗರು ನೀವಲ್ವಾ ಸರ್. ಸಿ ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ದಯವಿಟ್ಟು ಇಲ್ಲಿ ಹಾಗೆ ಬದುಕಲ್ಲಿ ನೀವು ಹೆಚ್ಚು ತಲೆ ತೋರಿಸೋಕೆ ಹೋಗಬೇಡಿ. ಅದು ಬಹುಶಃ ನಿಮ್ಮ ಮನಸ್ಥಿತಿ ಅಲ್ಲಿಲ್ಲದೇ ಇರ್ಬೋದು ಅಥವಾ ಆ ಈ ಪ್ರೀತಿಯನ್ನು ವಿಚಾರವನ್ನು ಹಾಕಿ ಬೇರೆ ರೀತಿ ಅರ್ಥೈಸ್ಕೊಳ್ತಾ ಇರ್ಬೋದು. ನೀವಿಲ್ಲಿ ಇಲ್ಲಿ ಹಿಂಗಲ್ಲ ಹಂಗೆ ಅಂತ ಹೇಳಿಕೊಂಡು ಸಮಯ ವ್ಯರ್ಥ ಮಾಡಿಕೊಳ್ಬೇಡಿ. ನಿಮ್ಮದೇ ದಾರಿಯಲ್ಲಿ ಯಾವತ್ತೂ ಒಂದು ದಿವಸ ಅವರಿದ್ದರು, ಇಲ್ಲ ನನಗೆ ಇದಿಷ್ಟ ಇಲ್ಲ ಅಂತ ದಾರಿ ಬಿಟ್ಟು ಹೋದಾಗ ಅವರು ಮತ್ತೆ ಬಂದಾಗ ಆ ದಾರಿಯಲ್ಲಿ ಬರ್ಬೋದು ಅಷ್ಟೇ, ಬಟ್ ನಿಮ್ಮ ಜೊತೆ ಬರಲಿಕ್ಕಾಗಲ್ಲ. ಅರ್ಥ ಆಯ್ತಲ್ವಾ ಸರ್? ಈಗ ನೀವು ಒಂದು ಮಾತು ಹೇಳಿದ್ರಿ, ಅವ್ರ ಮಮ್ಮಿ ಪಪ್ಪ ಏನೋ ಒಪ್ಪಿಸು ಬಂದ್ರೆ ಓಕೆ ಅನ್ನಂದ್ರಲ್ರಿ, ಈಗ ಅದಕ್ಕೂ ರೆಡಿ ಆರ್ ಸರ್ ಅವ್ರು, ಒಟ್ಟೆ ಏನೇನು ನನಗೆ ಬಿಡಬಾರ್ದಮ್ಮ ಇದ್ರದಾರ ಸರ್, ಒಟ್ಟೆ ಹೆಂಗಿದ್ರು ಸರಿಯಾದ ಹುಡುಗ, ಯಾವುದೇ ಹ್ಯಾಬಿಟ್ ಇಲ್ಲ, ಒಳ್ಳೆ ಹುಡುಗನ ಅಂತ ಅವ್ರ ಮಮ್ಮಿ ಪಪ್ಪ ಒಪ್ಪಿಸ್ತೀನಿ ಅಂತ ಈಗ ಮಾತಾಡಿಸ್ತಾರೆ ಸರ್, ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿಸ್ತಾರ. ನಾನು ಹೇಳ್ತೀನಿ ಸ್ವಲ್ಪ ಈ ವಿಚಾರವಾಗಿ ಮುಂದಿನ 3-4 ತಿಂಗಳು ನೀನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ನೀನು ಮೌನವಾಗಿರು. ಅವರ ಪ್ರಯತ್ನ 3-4 ತಿಂಗಳ ಆನಂತರವೂ ನಡೀತಾ ಇದೆ ಅಂದರೆ ಖಂಡಿತ ನೀನು ಅದ್ರ ಮೇಲೆ ನಂಬಿಕೆ ಇಡು. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಈಗ ನೀವು ನಿರ್ಲಕ್ಷ್ಯ ಮಾಡಿ ಅವರು ಸುಮ್ಮನಾದರೆ ಅದಷ್ಟೇ, ಬಟ್ ನಿಮ್ಮ ನಿರಂತರ ನಿರ್ಲಕ್ಷ್ಯ ಅವರು ಇನ್ನಷ್ಟು ನಿಮ್ಮ ಹತ್ರ ಬರಲಿಕ್ಕೆ ಕಾರಣ ಆಯಿತು ಅಂದರೆ ಅದು ನಿಜವಾದ ಪ್ರೀತಿ. ಬಟ್ ಇಲ್ಲಿ ಅವ್ರ ಮಾತಲ್ಲ, ನಿಮ್ಮ ತಂದೆ ತಾಯಿಯ ಗೌರವ ಉಳಿಸೋದು ಅಥವಾ ಅವರು ತಲೆ ಎತ್ತೋ ರೀತಿ ನಡ್ಕೊಳ್ಳೋದು ನೀವು ಒಬ್ಬ ಮಗನಾಗಿ ಮೊದಲು ಆ ಜವಾಬ್ದಾರಿ ಮೊದಲು ನಿನಗಿದೆ. ಹೌದಲ್ವಾ? ಸಿ ಅವರು ಬಡವರು ಅಥವಾ ಅವ್ರಿಗೆ ವಯಸ್ಸಾಗಿದೆಯೋ ವಿಚಾರ ಅದಲ್ಲ, ನೀವು ಬದುಕಬೇಕಾದ್ರೂ ನಿಮ್ಮ ಮನೇಲಿ ರೈಟ್. ಸೊ ಆದಷ್ಟು ಮುಂದಿನ 3-4 ತಿಂಗಳು ಅದ್ರ ಬಗ್ಗೆ ನೀವು ಗಮನ ಕೊಡೋಕೆ ಹೋಗಬೇಡಿ. ಈಗ ನೀವೇನೇ ಗಮನ ಕೊಟ್ಟರು ಬಹುಶಃ ಈ ಹಿಂದೆ ಆಗಿರೋ ಒಂದು ನಂಬಿಕೆ ದ್ರೋಹ ನಿಮ್ಮಲ್ಲಿ ತುಂಬ ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದ್ರಿಂದ ನೀವು ಪ್ರತಿ ಸಾರಿ ಮೆಸೇಜ್ ಮಾಡ್ಬೇಕಾದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡಿಡ್ಕೊಳ್ಳೋದ್ರಲ್ಲೇ ಸಮಯ ಕಳೀತೀರಾ? ಹೌದಲ್ವಾ? ಸೊ ಅದಕ್ಕೆ ನೀವು ಗಮನ ಕೊಡಬೇಡಿ ಪ್ಲೀಸ್. ನಿಮ್ಮ ಕೆಲಸವನ್ನು ನಿಮ್ಮ ಕಾಯಕವನ್ನು ಮುಂದುವರಿಸಿ, ಬ್ಲಾಕ್ ಮಾಡಿದರೆ ಅದು ಹಾಗೇ ಇರಲಿ. ಹಾಗೂ ಬಂದು ನಿಮ್ಮನ್ನು ಏನೋ ಕೇಳ್ತಾವ್ರೆ ಅಂದರೆ ಇಲ್ಲಿ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಬಟ್ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಓಡಾಡ್ತಾ ಬರುತ್ತಾ ಅವ್ರ ಶಿಕ್ಷೆ ಅದನ್ನು ಅನುಭವಿಸಬೇಕು. ಆ್ಯಂಡ್ ಓಕೆ, ಆ್ಯಂಡ್ ಇಲ್ಲಿ ಯಾರನ್ನು ಯಾರು ಬಿಟ್ಟರು ಬದುಕಂತೂ ಹಾಳಾಗೋದಿಲ್ಲ. ಬಟ್ ಇಲ್ಲಿ ನೀವು ಒಂದು ಪಾಠ ಕಲಿಬೇಕು, ಅವರೂ ಒಂದು ಪಾಠ ಕಲಿಬೇಕು. ಆ್ಯಂಡ್ ನೀವೇನು ಕಲಿಬೇಕು,
ಇಲ್ಲಿ ನಿಮ್ಮ ಕಣ್ಣು ಮುಂದೆ ಸಾವಿರ ಬರ್ತಾರೆ, ಕಾಲೇಜ್ಗೆ ಹೋಗ್ತಿರೋರು ಸಾವಿರ ನಿಮ್ಮನ್ನು ಇಷ್ಟಪಡ್ತಾರೆ, ಸಾವಿರ ಆಗುತ್ತೆ. ಆದರೆ ಒಂದು ಪ್ರೀತಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾವುದೇ ಇವತ್ತಿಗೆ ಇಲ್ಲಿ ಕೇಳಿಸ್ಕೊಳ್ತಾರೋ ಯಾರನ್ನೇ ಹೇಳ್ತೀನಿ, ಮೊದಲು ಅವ್ರ ತಂದೆ ತಾಯಿ ಈ ಪ್ರೀತಿ ಬಗ್ಗೆ ಒಪ್ಪಿಸಿ ಅಥವಾ ಅದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದು ಮುಂದುವರಿಸಿದ್ರೆ ಯಾವುದೇ ದೊಡ್ಡ ರಾದ್ಧಾಂತವಿಲ್ಲದೆ ನೀವು ಬದುಕನ್ನು ಕಟ್ಕೊಳ್ಬೋದು. ಇವತ್ತು ನೀವೇ ನೋಡ್ತೀರಾ ಸರ್, ಮದುವೆ ತಾಳಿ ಕಟ್ಟೋ ದಿನದವರೆಗೂ ತಂದೆ ತಾಯಿಗೆ ಗೊತ್ತಿರಲ್ಲ, ತಾಳಿ ಒಬ್ರಿಗೆ ಕಟ್ಟೋದು, ಮನಸಲ್ಲಿ ಒಬ್ರು ಇರೋದು, ಇದೆಂತಹ ಬದುಕಿದು? ಇದು ಯಾರೋ ಹುಟ್ಟು ಹಾಕಿದ ಕಟ್ಟುಪಾಡು ಧರ್ಮ ವಿಚಾರ ಅದಲ್ಲ. ಮನಸಲ್ಲೊಬ್ಬರು ದೇಹ ಅಥವಾ ದೈಹಿಕವಾಗಿ ಒಬ್ಬರು ಅಂದರೆ ಅದೊಂದು ಬದುಕ ಸರ್, ಮುಂದೆ ಯಾವತ್ತೋ ಒಂದಿಸ್ ನಿಮ್ಮ ಬದುಕಿ ನಿಮಗೆ ಹೊಲಸಾಗ್ಬಿಡುತ್ತೆ. ಇವತ್ತು ನಿಮ್ಮ ಮನಸ್ಸಲ್ಲಿ ಅವರಿದ್ದರು, ಬಟ್ ಕಾಲಕ್ರಮೇಣ ಕೆಲವು ನಂಬಿಕೆ ದ್ರೋಹಗಳು ಅದರಿಂದ ನೀವು ಆಲ್ಮೋಸ್ಟ್ ಅದರಿಂದ ಆಚೆ ಬಂದಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಕಡೆ ನೀವು ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆ್ಯಂಡ್ ಈಗ ನೀವು ಈ ನಿರ್ಲಕ್ಷ್ಯ ಯಾಕೆ ತೋರಬೇಕಂದ್ರೆ ಅವ್ರು ಮಾಡಿರೋ ನಂಬಿಕೆ ದ್ರೋಹ ಅಥವಾ ಆ ಮಧ್ಯೆ ಅವರು ಸಾವಿರ ಕಾರಣ ಕೊಡ್ತಾ ಇದ್ದಾರೆ, ಫೋನ್ ಇಲ್ಲ ಅದಿಲ್ಲ ಇದಿಲ್ಲ. ಬಟ್ ನಿಜವಾದ ಪ್ರೀತಿ ಹೇಗೋ ಬಂದು ತಲುಪುತ್ತೆ, ಹೌದಲ್ವಾ? ನೀವೇನು ಮಾಡಬೇಕಾಗಿಲ್ಲ, ಈಗ ನೀವೇನು ಮಾಡಿದ್ರು ಅದು ಸರಿ ಇದೆ, ಅದ್ರ ಮೇಲೆ ನಂಬಿಕೆ ಇಡಿ ಅಷ್ಟೇ. ಬಟ್ ನೀವೇನಂದ್ರೆ ಡಿಸಿಷನ್ ಮಾಡಿದ್ದೀರಾ, ಬಟ್ ಇನ್ನೂ ಅರ್ಧಂಬರ್ಧ ನಂಬಿಕೆಯಲ್ಲಿದ್ದೀರಾ. ಈಗ ನೀವೇನು ಮಾಡಿದಿರೋ ಅದಕ್ಕೆ ಕಟ್ಟು ಬಿಲ್ಲಿ, ಆ್ಯಂಡ್ ಅದರಲ್ಲೇ ನೀವು ಮುಂದುವರಿಯಿರಿ. ಆ್ಯಂಡ್ ಇಲ್ಲಿ ಖಂಡಿತ ತೀರಾ ಬದಲಾವಣೆಯಂತೂ ಏನೂ ಮಾಡಿಕೊಳ್ಬೇಡಿ. ಆದರೆ ಅವರು ಮುಂದೆ ಬಂದಾಗ ಅಥವಾ ಅವರೇನೇ ಇರುವಾಗ ನಿಮ್ಮ ಹತ್ರ ಬಂದಾಗ ನೀವು ತುಂಬ ವಾದ ಮಾಡೋಕೆ ಹೋಗಿ ಅಥವಾ ಅವರನ್ನು ಕ್ಷಮಿಸೋಕೆ ಹೋಗಿ ಅಥವಾ ಇನ್ನೇನೋ ವಿಚಾರ ನೀವು ಹೆಚ್ಚು ಮಾತಾಡಲೇಬೇಡಿ. ಆ್ಯಂಡ್ ಒಂದು ಬೇಡ ಇದು ಯಾಕೋ ನನಗೆ ಆಗ ಬರ್ತಾ ಇಲ್ಲ ಅಂತ ಒಂದು ಇಷ್ಟು ಎಷ್ಟು ನೆಮ್ಮದಿ ಹಾಳು ಮಾಡಿದೆ ಇದೊಂದು ಬಂದು ನಿಮ್ಮ ಬದುಕಲ್ಲಿ? ಗೊತ್ತಾಗ್ತಾ ಇದೆ ನಿಮ್ಮ ಧ್ವನಿಯಲ್ಲಿ. ಸೊ ಹಾಗಾಗಿ ನನಗೆ ಅನಿಸುತ್ತೆ ಇದು ಒಳ್ಳೇದಲ್ಲ, ಬಿಡಿ ಹಲ್ಗೆ. ಈಗ ಮತ್ತೆ ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ಶುರುವಿನಲ್ಲಿ ಚಿಗುರಿರೋ ಥರ ನೋಡಿದ್ರು ಕೂಡ ಅದು ಯಾಕೋ ಆಗಬರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಪ್ಲೀಸ್, ನಾನು ಏನು ಭವಿಷ್ಯ ಹೇಳೋ ಥರ ಅಲ್ಲ, ನಿಮ್ಮ ಭಾವನೆಗಳನ್ನು ಇಲ್ಲಾಗಿರೋ ಒಂದಷ್ಟು ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಂಡು ಅಥವಾ ಅದರ ಅರಿವಿನಲ್ಲಿ ನಾನು ನಿಮಗೆ ಒಂದು ಸ್ಪಷ್ಟ ವಿಚಾರವನ್ನು ಹೇಳ್ತೀನಿ. ಇದನ್ನು ಇಲ್ಲಿಗೆ ಬಿಡಿ, ನಿಮ್ಮ ಕೆಲಸವನ್ನು ನೀವು ನೋಡಿಕೊಳ್ಳಿ. ಆ್ಯಂಡ್ ಅವರು ಒಂದಿಷ್ಟು ಪ್ರಯತ್ನ ಮಾಡಿ ಅವರು ಸುಮ್ಮನೆ ಆಗ್ತಾರೆ. ಆ್ಯಂಡ್ ಇಲ್ಲಿ ನೀವು ತುಂಬ ಮುಂದುವರಿದ್ರೆ ಇನ್ನೇನೋ ಬಹಳ ಮುಖ್ಯವಾದುದನ್ನು ಮದುವೆ ಆಗ್ಬೋದು ಎಲ್ಲ ಆಗ್ಬೋದು, ಬಟ್ ಮುಂದೆ ಯಾವುದೋ ಒಂದಿಷ್ಟು ಪಶ್ಚಾತ್ತಾಪ ಪಡ್ತೀರಾ? ಇಲ್ಲ, ನಾನು ಆ ಉದ್ದೇಶದಿಂದ ಹೇಳ್ತೀನಿ. ಬಟ್ ಒಂದು ನಾನು ತೀರಾ ಬಿಡಿಸಿ ಹೇಳಿದಾಗ ಅಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ. ಸೊ ನಾನೊಬ್ಬ ನೀವು ನನ್ನ ಜೊತೆ ಮಾತಾಡ್ತಿರೋರಾಗಿ ನಿಮ್ಮ ಕೆಲವು ಬದಲಾವಣೆಗಳ ಬಗ್ಗೆ ನಾನು ಬೆಳಕು ಚೆಲ್ಲಬಲ್ಲೆ. ಅಲ್ಲಿ ಯಾರ್ದೋ ಇರೋರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಕೇಳ್ಕೊಂಡು ಬಂದಿರೋರು ನೀವಾಗಿರೋದ್ರಿಂದ ನಾನು ನಿಮಗೆ ಹೇಳಬಲ್ಲೆ. ಇವತ್ತು ಇದೊಂದು ವಿಚಾರ ಸಿ, ಒಂದು ಈ ವಯಸ್ಸಿಗೆ ಮಾಡಬಾರ್ದು ಅಥವಾ ನಿಮಗೆ ಅದೆಲ್ಲ ಮಾಡಬಾರ್ದಿತ್ತು ಅಂತ ಅಲ್ಲ, ಬಟ್ ಶುರುವಿನಲ್ಲಿ ಅದು ಕೊಂಚ ಏರುಪೇರಾಗಿರೋದ್ರಿಂದ ಆ್ಯಂಡ್ ಇಲ್ಲಿ ಸ್ಪಷ್ಟ ಉತ್ತರ ಕೊಡೋದಕ್ಕೆ ಅವರು ವಿಫಲರಾಗಿರೋದ್ರಿಂದ ಇಲ್ಲಿ ನಂಬಿಕೆ ಅನ್ನೋದು ಹೆಚ್ಚು ದಿನ ಉಳಿಯೋದಿಲ್ಲ. ಅವ್ರು ಕೊಡ್ತಾರೋ ಉತ್ತರದಲ್ಲಿ ಯಾವುದರಲ್ಲೂ ನಿಮಗೂ ತೃಪ್ತಿ ಇಲ್ಲ, ಆ್ಯಂಡ್ ಕೊಡ್ತಾರೋ ಅವ್ರಿಗೂ ಸ್ಪಷ್ಟತೆ ಇಲ್ಲ. ರೈಟ್, ನಿಲ್ಲಿಸಿ, ಇದು ನಿಲ್ಲಿಸಿ. ಆ್ಯಂಡ್ ನಾನು ಹೇಳಿರುವ ಮಾತುಗಳಲ್ಲಿ ಆ ಅಕ್ಷರಗಳಲ್ಲಿ ಎಲ್ಲದರಲ್ಲೂ ನಿಮಗೆ ಒಳಿತಾಗಲಿ ಅಂತಲೇ ನಾನು ಭಾವಿಸಿ ಹೇಳಿದ್ದೀನಿ. ಒಳ್ಳೆಯದಾಗುತ್ತೆ, ಮುಂದುವರಿಯಿರಿ. ಆ್ಯಂಡ್ ನಿಮ್ಮ ಬದುಕಲ್ಲೂ ಯಾರೋ ಬರ್ತಾರೆ, ಬಟ್ ಈ ಇತಿಹಾಸ ಇಲ್ಲೇನೋ ರಾದ್ಧಾಂತ ಮಾಡಿಕೊಳ್ಳೋದು, ಮುಂದೆ ಬರೋವರೆಗೂ ನಿಮ್ಮ ಬದುಕನ್ನು ಯಾರೋ ಹೇಳ್ತಾರೆ ಅವಾಗಾದರೂ ಅವರು ನಿಮ್ಮ ಜೊತೆ ಇರಲಿಕ್ಕೆ ಪ್ರೌಡ್ ಅನ್ನಿಸ್ಬೇಕು, ಅಯ್ಯೋ ನನ್ನ ಗಂಡ ಇಷ್ಟೆಲ್ಲ ಮಾಡ್ಕೊಂಡಿದ್ದ ಹಿಂದೆ ಅಂತ ಅನಿಸ್ಬಾರ್ದಲ್ವಾ? ಯಾಕೆಂದರೆ ನಾವು ಈಗಲೂ ಬದುಕನ್ನು ನೋಡ್ಕೊಳ್ಬೇಕು ನಿಜ, ಬಟ್ ಕೊಂಚ ಭವಿಷ್ಯದ ಬಗ್ಗೆ ಸುಮ್ಮನೆ ಅರಿವು ಇಲ್ಲದೆ ಹೋದರೆ ಇವತ್ತು ಇಟ್ಟಿರುವ ಚಿಕ್ಕ ಪುಟ್ಟ ತಪ್ಪು ಹೆಜ್ಜೆಗಳು, ಇವತ್ತು ಆಡಿರುವ ಕೆಲವೊಂದು ತಪ್ಪು ಮಾತುಗಳು, ಇವತ್ತು ಕಳಿಸಿರುವ ಎಷ್ಟೋ ಮೆಸೇಜ್ಗಳು ಮುಂದೆ ನಿಮಗೆ ಪ್ರಾಣಕ್ಕೆ ಕುತ್ತು ತರುತ್ತವೆ. ರೈಟ್, ಅದ್ರ ಬಗ್ಗೆ ನಿಮಗೆ ಅರಿವಿರಲಿ. ಆ್ಯಂಡ್ ಬಿಡಿಸಿ ಏನು ಹೇಳೋದು ಬೇಡ ಸರ್, ಎಷ್ಟೊಂದು ಜನರ ಬದುಕನ್ನು ನೀವು ನೋಡ್ತಾ ಇದ್ದೀರಾ. ಓಕೆ, ನಾನು ನಿಮಗೆ ಒಂದು ಸ್ಪಷ್ಟ ವಿಚಾರವನ್ನು ತಿಳಿಸಿದ್ದೀನಿ, ಅದರಿಂದ ಮುಕ್ತರಾಗಿದ್ದೀರಾ. ಆ್ಯಂಡ್ ಈ ಫೋನು, ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ದೂರ ಬಂದು ನಿಮ್ಮ ಕೆಲಸವೇ ಎಲ್ಲವನ್ನು, ಇವು ಕೇಳೋದಾದರೆ ಒಳ್ಳೇದು ಕೇಳಿ, ನೋಡೋದಾದರೆ ಒಳ್ಳೇದು ನೋಡಿ, ನಿಮ್ಮ ತಂದೆ ತಾಯಿ ಜೊತೆ ಸಮಯ ಕಳೀರಿ. ಆ್ಯಂಡ್ ನಿಮಗೆ ಇಷ್ಟವಾದರೆ ಪ್ರೀತಿ ಮಾಡಿ, ಮದುವೆ ಆಗಿ. ಆದರೆ ಈ ರಾದ್ಧಾಂತಗಳನ್ನು ಮಾಡಿಕೊಂಡು ಯಾವ ಪ್ರೀತಿಯನ್ನು ನೀವು ಪಡ್ಕೊಂಡ್ರೂ ಅದಕ್ಕೆ ಅರ್ಥ ಇರೋದಿಲ್ಲ.
ರೈಟ್. ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ಪ್ರೀತಿ ಎನ್ನುವಂಥದ್ದು ನಿಮ್ಮ ಬದುಕಲ್ಲಿ ಈಗಿರುವ ದಿನಗಳಿಗಿಂತ ಇನ್ನಷ್ಟು ಸಿಹಿಯನ್ನು ತುಂಬಬೇಕು. ಬಟ್ ಇವತ್ತು ನೀವು ಕಳೆದ ಒಂದಷ್ಟು ತಿಂಗಳುಗಳಿಂದ ಏನು ಸಿಹಿ ತಿಂದಿದ್ದೀರಾ? ಏನಿಲ್ಲ ಸರ್, ಬಹಳಷ್ಟು ನೋವು ಅನುಭವಿಸಿದೆ ಸರ್. ನೋವು ಅನ್ನೋದಕ್ಕಿಂತ ಉತ್ತರ ಸಿಗದ ಪ್ರಶ್ನೆಗಳೇ ನಿಮ್ಮನ್ನು ಕೊಂದು ಸಾಯಿಸ್ತಾ ಇದ್ದಾವೆ. ಹಾಗಾಗಿ ಈ ಬದುಕು ಈ ನರಳಾಟಗಳಿಗೆಲ್ಲ ನಿಮಗೆ ಪ್ರಾಪ್ತಿಯಾಗಿರೋದು. ನಿಮ್ಮ ಕಾಯಕ ನಿಮಗೆ ಅನ್ನ ಕೊಡ್ತಾ ಇದೆ, ಬಟ್ ನಿಮ್ಮ ನೆಮ್ಮದಿಯನ್ನು ನೀವು ಆ ಕಾಯಕದಲ್ಲೇ ಹುಡುಕೊಳ್ಬೇಕು. ಅಥವಾ ಪ್ರತಿ ಕ್ಷಣದಲ್ಲಿ ನೀವು ಯಾರನ್ನೋ ಪ್ರೀತಿ ಮಾಡ್ತೀರಾ, ಅವ್ರು ಸಿಗಲಿ ಸಿಗದೇನೆ ಇರಲಿ, ನಿಮ್ಮ ನೆಮ್ಮದಿ ಹಾಳಾಗುವಷ್ಟು ನೀವು ಯಾರನ್ನೂ ಹಚ್ಕೊಳ್ಬೇಡಿ. ಯಾಕಂದರೆ ಯಾರೂ ನಿಮ್ಮ ಜೊತೆ ಬರೋದಿಲ್ಲ. ಅಣ್ಣ, ಮದುವೆ ಮುಂಚೆ ಈ ರೀತಿಯ ಬೆಳವಣಿಗೆಗಳು ಮನುಷ್ಯನ ಬದುಕಲ್ಲಿ ಒಳ್ಳೇದಲ್ಲ. ಓಕೆ, ಮನ್ಸಾಗ ಮುಳುಗ್ಬಿಟ್ಟ ಸರ್. ನಮ್ದು ಆಯ್ತು, ನಮ್ಮ ಮುಂದೆ ನಾವು ಕೆಲಸ ಮಾಡೋದು ಮುಗೀತಲ್ಲ, ಇವೆಲ್ಲ ಕಡಿಗೆ ಹತ್ತವಲ್ಲ ಅಂತ ಮೈಂಡ್ ಬಂದ್ಬಿಡ್ ಸರ್. ಅಷ್ಟೇ, ಸೈಲೆಂಟ್ ಆಗಿದೀವಿ ಸರ್. ಇರಲಿ, ನಿಮ್ಮ ಬದುಕಿನ ಆ ಬದುಕನ್ನು ಪ್ರೀತಿ ಮಾಡೋದ್ರಲ್ಲಿ, ನಿಮ್ಮ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಯಾವುದು ಪೆಟ್ಟು ಬೀಳದೆ ಇರಲಿ. ಆ್ಯಂಡ್ ನಿಮ್ಮ ಚೈತನ್ಯ, ನಿಮ್ಮ ಉತ್ಸಾಹ ಪ್ರತಿದಿನದ ಹಾಗೆ ಇರಲಿ. ಬಟ್ ಇದು ಯಾವುದು ಬಂತು, ಇಲ್ಲಿ ಇನ್ನೊಂದು ಸ್ವಲ್ಪ ಪಾಠ ಕಲಿಸಿದೆ ಅಷ್ಟೇ. ಹಾಂ ಸರ್. ಈಗ ಒಬ್ಬ ಅಕ್ಸ ಬಟ್ಟೆಯನ್ನು ಕಲ್ಲಿಗೆ ಎತ್ತಿ ಎತ್ತು ಒಗಿತಾನೆ ಅಂದರೆ ಅದೇನು ಬಟ್ಟೆ ಮೇಲೆ ಸಿಟ್ಟಿಗ? ಇಲ್ಲ ಸರ್, ಬಟ್ಟೆ ಶುಚಿಯಾಗಲಿ ಅಂತ ತಾನೇ. ದೇವ್ರು ಈ ಸಮಯದಲ್ಲಿ ನಿಮ್ಮನ್ನು ಸ್ವಲ್ಪ ಹಿಂಡಿರೋದು ನೀವು ಹಾಕೊಳ್ಳಿ. ಈಗ ಬಟ್ಟೆ ಶುಚಿಯಾದಷ್ಟು ಎತ್ತಿ ಕಲ್ಲಿ ಒಗದಷ್ಟು ಅದು ಶುಚಿಯಾಗುತ್ತೆ. ಶುಚಿಯಾದರೆ ಧರಿಸೋದಿಕ್ಕೆ ಯೋಗ್ಯ ಅಂತ ಕರೆಸ್ಕೊಳ್ಳುತ್ತೆ. ಈಗ ನೀವು ಇನ್ನೊಂದು ಸ್ವಲ್ಪ ಮಾಗಿದ್ದೀರಾ. ಓ, ನೆಕ್ಸ್ಟ್ ಸಾರಿ ಈ ಪ್ರೀತಿ ವಿಚಾರ ಬಂದಾಗ ಅಥವಾ ಮದುವೆ ವಿಚಾರ ಬಂದಾಗ ನನ್ನ ಆಯ್ಕೆ ಎಷ್ಟು ತೀಕ್ಷ್ಣವಾಗಿರಬೇಕು ಅಂತ ನಿನಗೆ ಗೊತ್ತಾಗಿದೆ. ಅಥವಾ ಆಯ್ಕೆ ಹೇಗೆ ಇದ್ದರೂ ಮುಂದೆ ಪ್ರಾಬ್ಲಮ್ ಆದಾಗ ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ನಿವಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ಈ ಅನುಭವ ನಿಮಗೆ ಪಾಠ ಕಲಿಸಿದೆ. ಸೊ ಭಗವಂತ ಅನ್ನೋ ಅಗಸ ಈಗ ನಿನ್ನ ಬಟ್ಟೆಯನ್ನು ಹಾಕೊಂಡು ಒಗೆದಿದ್ದಾನೆ, ಶುಚಿ ಮಾಡಲಿಕ್ಕಷ್ಟೇ, ನಿನಗೆ ನೋವು ಮಾಡಲಿಕ್ಕಲ್ಲ. ಇದರಿಂದ ನೀವು ಪಾಠನೂ ಕಲಿಬೋದು. ಇದೇನಪ್ಪ ನನ್ನ ಬದುಕು ಹಿಂಗಾಯಿತು ಅಂತ ಕೊರಗಿ ಇರೋ ಕೆಲಸನೂ ಕಳ್ಕೊಂಡು ಚೈತನ್ಯವನ್ನು ಕಳ್ಕೊಂಡು ಒಂದಿವ್ಸ ಮಣ್ಣಾಗ್ಬೋದು. ಎಲ್ಲರೂ ಒಂದಿವ್ಸ ಮಣ್ಣಾಗೋದೇ, ಬಟ್ ಮಣ್ಣಾಗುವ ಮುಂಚೆ ನಾವು ಹೇಗೆ ಬದುಕುದು ಅನ್ನೋದು ಮುಖ್ಯ. ಒಳ್ಳೇದಾಗಲಿ ಸರ್, ಆ್ಯಂಡ್ ತಿಳಿದಿದ್ದೀರಾ, ಯಾಕಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ನೀವು ಒಂದು ನಿರ್ಧಾರ ಮಾಡಿದ್ರಿ. ಸೊ ಹಾಗಾಗಿ ನನಗೆ ಹೆಚ್ಚು ಕೆಲಸ ಇರಲಿಲ್ಲ. ನೀವೊಂದು ಸ್ಪಷ್ಟ ನಿರ್ಧಾರ ಮಾಡಿದ್ರಿ, ನಾನು ಅದನ್ನು ಇನ್ನೊಂದು ಸ್ವಲ್ಪ ಇನ್ನೂ ಆಳವಾಗಿ ಗಟ್ಟಿ ಮಾಡಿದೆ ಅಷ್ಟೇ. ತುಂಬ ಥ್ಯಾಂಕ್ಸ್ ಸರ್. ನಿಮ್ದು ಮಾತಿನಾಗೆ ಎಂಡ್ ಮಾಡ್ಬೇಕಂದ್ರೆ ಸರ್, ಅದು ಟಾಪಿಕ್ ಇರ್ಲಿ ಸರ್, ಆಗೋದೆಲ್ಲ ಒಳ್ಳೇದಕ್ಕೆ. ಸರ್ ಕಾಲ್ ಮಾಡ್ತಾ ಇದ್ರಿ, ಕನೆಕ್ಟ್ ಆಗ್ತಾರ, ತುಂಬಾ ತುಂಬಾ ಖುಷಿ ಆಗ್ತದೆ ಸರ್. ನಿಮ್ ಮಾತಿನ ಮೇಲೆ ಇದು ಮ್ಯಾಟರ್ ಎಂಡ್ ಮಾಡ್ತೇನೆ ಸರ್. ನಾನು ಇಷ್ಟೇ ಹೇಳದು ಸರ್, ಆ ಹಾವಿನ ತರ ಕುಕ್ಕೋದು ಬಿಡಿ ಅಂತ ನಾನು ಹೇಳಲ್ಲ. ಹಾ ಸರ್, ಬಟ್ ಸುಖ ಸುಮ್ಮನೆ ಕುಕ್ಕೋದು ಬೇಡ. ಬಟ್ ನಮ್ಮನ್ನು ಯಾರೋ ತೀರಾ ನಮ್ಮನ್ನು ಕೊಲ್ಲು ಹಂತ ಕುದುಕಿ ನೀರಿಗೂ ಬರ್ತಾ ಇದೆ ಅಂದರೆ ದಯವಿಟ್ಟು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಯಾಕಂದರೆ ಆತ್ಮರಕ್ಷಣೆ ಅನ್ನೋದು ಬಹಳ ದೊಡ್ಡ ಸ್ಥಾನ ಪಡ್ಕೊಳ್ಳುತ್ತೆ. ಆತ್ಮರಕ್ಷಣೆ ಅಂದರೆ ಬರೀ ಜೀವವನ್ನು ರಕ್ಷಣೆ ಮಾಡುವುದಲ್ಲ, ನಮ್ಮ ನೆಮ್ಮದಿಯನ್ನು ರಕ್ಷಣೆ ಮಾಡಿಕೊಡೋದು ನಮ್ಮದೇ ಜವಾಬ್ದಾರಿ ಅಲ್ವಾ? ಸೊ ಹಾಗಾಗಿ ಆ ಆತ್ಮರಕ್ಷಣೆ, ನಾನು ಹೇಳಿದ್ದು ಬರೀ ಪ್ರಾಣ ಎಷ್ಟೋ ಜನಕ್ಕೆ ಡಿಪ್ರೆಷನಲ್ಲಿರೋರು ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಕೇಳ್ತಾರೆ. ಯಾಕಂದರೆ ಡಿಪ್ರೆಷನ್ ಅನ್ನೋದು ಅದಕ್ಕಿಂತ ಘೋರವಾಗಿರುತ್ತೆ. ಹಾಗಾಗಿ ನಮ್ಮ ನೆಮ್ಮದಿಯ ರಕ್ಷಣೆ ನಮ್ಮಿಂದನೇ ಆಗಬೇಕು. ಒಳ್ಳೆಯದಾಗಲಿ, ಒಳ್ಳೆ ತಿಳುವಳಿಕೆ ಇದೆ. ಆ್ಯಂಡ್ ಭಾಳ ಅದ್ಭುತವಾಗಿ ಮಾತಾಡ್ತೀರ ಸ್ಪಷ್ಟವಾಗಿ. ಒಳ್ಳೆಯದಾಗಲಿ. ಆ್ಯಂಡ್ ಆ ಹುಡುಗಿ ಆ್ಯಂಡ್ ಅವ್ರ ಮನೆಯವರು ಯಾರೇ ಬರಲಿ, ಪ್ರೀತಿಯಿಂದ ಮಾತಾಡಿಸಿ. ಬಟ್ ನಿಮ್ಮ ಸ್ಪಷ್ಟ ಉತ್ತರವನ್ನು ಅವ್ರ ಮುಂದೆ ಇಡಿ, ಇಲ್ಲ ಬರ್ದಲ್ಲಿ ಇಡಿ ಅಷ್ಟೇ. ನೀವು ಹೆಚ್ಚು ಮಾತಾಡೋಕೆ ಹೋದಷ್ಟು ವಿಷಯ ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನೋಡಿ, ನಾ ಆ ಹುಡುಗಿಯಿಂದ ಸಂಪೂರ್ಣವಾಗಿ ವಿಮುಕ್ತರಾಗಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ನಾವು ಮಾಡಿದ ಚಿಕ್ಕ ಪುಟ್ಟ ತಪ್ಪು ಹೆಜ್ಜೆಗಳು, ಚಿಕ್ಕ ಪುಟ್ಟ ನಿರ್ಧಾರಗಳು ನಮಗೆ ಶಿಕ್ಷೆ ಕೊಡದೆ ಹೋದರೆ ನಾವು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇವತ್ತು ಆಕೆ ಅವತ್ತು ಮಾಡಿದ ಒಂದು ತಪ್ಪು ಹೆಜ್ಜೆ ನಿರ್ಧಾರ ಬಹುಶಃ ಆ ಹುಡುಗಿಗೆ ಅವತ್ತು ಕಷ್ಟ ಇರ್ಬೋದು, ಬಟ್ ಸಂದೇಶವನ್ನು ತಲುಪಿಸೋದಕ್ಕೆ ಸಾವಿರ ಮಾರ್ಗ ಇದು. ಆ್ಯಂಡ್ ಹೇಳಿದ ಕಾರಣಗಳು ಕೂಡ ಉತ್ತಮವಾಗಿರಲಿಲ್ಲ. ಪ್ರೀತಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ಅರಿವು ಇರಬೇಕು. ಏನಿವೆ, ಈಗ ನೀವು ತೆಗೆದುಕೊಂಡಿರೋ ಉದ್ದೇಶ ಅಥವಾ ಆ ನಿರ್ಧಾರ ಸರಿ ಇದೆ, ಮುಂದುವರಿರಿ, ಒಳ್ಳೆಯದಾಗಲಿ. ಇಲ್ಲಿ ನಾವು ಯಾರಿಗೂ ಕೆಟ್ಟದ್ದು ಬಯಸುವುದು ಬೇಡ, ಬಟ್ ನಮಗೆ ಕೆಟ್ಟದಾಗದಂಗೆ ನೋಡಿಕೊಂಡ್ರೆ ಸಾಕು, ಅದೇ ದೊಡ್ಡ ವಿಷಯ. ಅದೇ ಹೇಳ್ತಾರಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಡಿ, ಇನ್ನೊಬ್ಬರಿಗೆ ಸಾಧ್ಯವಾದರೂ ಒಳ್ಳೇದು ಮಾಡಿ. ಇಲ್ವಾ,
ಒಳ್ಳೆಯದು ಮಾಡಲಿಕ್ಕೂ ಹೋಗಬೇಡಿ, ಸುಮ್ಮನೆ ಇದ್ದುಬೇಡಿ. ಯಾಕಂದರೆ ಸುಮ್ಮನೆ ಇರೋದು ಇವತ್ತಿಗೆ ನಾವು ಜಗತ್ತಿಗೆ ಕೊಡೋ ದೊಡ್ಡ ಸಂದೇಶ ಅಥವಾ ದೊಡ್ಡ ಕೊಡುಗೆ. ಯಾಕಂದರೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡ್ತಾ ಇದ್ದೀವಿ, ಬಟ್ ಸುಮ್ಮನಿದ್ರೆ ಅದೇ ನಾವು ಕೊಡೋ ದೊಡ್ಡ ಕೊಡುಗೆ. ವೆಲ್, ನಿಮ್ಮ ಬದುಕು ಚೆನ್ನಾಗಿರಲಿ ಸರ್, ಒಳ್ಳೆಯದಾಗಲಿ.